ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 20/9/2023 ಗುಂಡ್ಲುಪೇಟೆ ತಾಲೂಕು ರಾಜ್ಯದ ಗಡಿಭಾಗವಾಗಿದ್ದು ನೆರೆಯ ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಹೆಚ್ಚಾಗ್ತಾ ಇರೋ ಕಾರಣ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕರು ಆತಂಕಗೊಂಡಿದ್ದು ಇದರ ಬಗ್ಗೆ ಕ್ರಮ ವಹಿಸುವ ನಿಟ್ಟಿನಲ್ಲಿ ಗಡಿಭಾಗದ ಮೂಲೆಹೊಳೆ ಚೆಕ್ ಪೋಸ್ಟ್ ಮತ್ತು ಕೆಕ್ಕನಹಳ್ಳ ಚೆಕ್ ಪೋಸ್ಟ್ನಲ್ಲಿ ನೆರೆ ರಾಜ್ಯದ ಕೇರಳದಿಂದ ಬರುವ ವಾಹನ ಸವಾರರನ್ನು ತಪಾಸಣೆಗೆ ಒಳಪಡಿಸುವ ರಾಜ್ಯದ ಒಳಗೆ ಪ್ರವೇಶಕ್ಕೆ ಅನುಮತಿ ನೀಡಬೇಕು ಅಂತ ಸಂಘಟನೆ ವತಿಯಿಂದ ಪಟ್ಟಣದಲ್ಲಿರುವ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಗೆ ತೆರಳಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಪುಟ್ಟಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಗಡಿಭಾಗದಲ್ಲಿ ಬರುವ ಎಲ್ಲ ವಾಹನ ಸವಾರರ ಮೇಲೆ ಕಟ್ಟೆಚ್ಚರ ವಹಿಸಬೇಕು ಅಂತ ಒತ್ತಾಯಿಸಿದರು. ಸಾರ್ವಜನಿಕ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಿಫಾ ವೈರಸ್ ಬಗ್ಗೆ ಎಚ್ಚರ ವಹಿಸುವಂತೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ಬಂದು ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸಾರ್ವಜನಿಕರಲ್ಲಿ ವಿನಂತಿ, ಎಲ್ಲರೂ ಎಚ್ಚರ ವಹಿಸಿ, ಯಾಕಂದರೆ 2 ವರ್ಷ ಮುಂಚೆ ಕೊರೋನಾ ಬಂದ ಸಂದರ್ಭದಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಈ ನಿಫಾ ವೈರಸ್ ಬಗ್ಗೆನೂ ಸ್ವಲ್ಪ ಎಚ್ಚರ ವಹಿಸುವಂತೆ ನಾವು ಸಂಘಟನೆ ವತಿಯಿಂದ ನಾವು ಮನವಿ ಸಲ್ಲಿಸ್ತಾ ಗಡಿ ಭಾಗಗಳಾದ ಕೆಕ್ಕನಹಳ್ಳ ಮತ್ತು ಮೂಳೆಹೊಳೆ ಚೆಕ್ಪೋಸ್ಟಿನಲ್ಲಿ ಬರುವ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ತಪಾಸಣೆ ಮಾಡಬೇಕೆಂದು ನಾವು ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕರ ಪರವಾಗಿ ನಾವು ಅಧಿಕಾರಿಗಳಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಕರ್ನಾಟಕ ಕಾವಲು ಪಡೆಯ ಕೂಡ ಸ್ವಾಗತ. ನೀವು ಮುಂದೆ ಈ ಕಾಳಜಿ ವಹಿಸಿ ಸಾರ್ವಜನಿಕರ ಬಗ್ಗೆ ವಹಿಸಿ ನಮಗೆ ಒಂದು ಮನವಿ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಿದೆ. ಹಾಗೆ ನಾವು ದಿನಾಂಕ 14ನೇ ತಾರೀಕಿನಿಂದ ನಾವು ಇಲ್ಲಿ ಕೆಕ್ಕನಹಳ್ಳ ಮತ್ತು ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ ನಿಫಾ ವೈರಸ್ ಬಗ್ಗೆ. ಸೊ ಯಾವಾಗ ನಮಗೆ ಮೂಲೆಹೊಳೆ ಚೆಕ್ಪೋಸ್ಟಲ್ಲಿ ನಿಗಾ ವಹಿಸಿ ಅಲ್ಲಿ ನಾವು ಸಿ ಎಚ್ ಓಗಳನ್ನು ಡ್ಯೂಟಿಗೆ ಹಾಕಿದ್ದೇವೆ. ಸೊ ಅವರು ಎಲ್ಲ ಬರುವಂಥ ಇದು ಕೇರಳದಿಂದ ಬರುವಂಥ ಎಲ್ಲ ಸಾರ್ವಜನಿಕರು ಕೂಡ ತಪಾಸಣೆಯನ್ನು ನಡೆಸಿ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಜ್ವರ, ಶೀತ, ಕೆಮ್ಮು, ನೆಗಡಿ ಈ ಥರದ್ದು ಕಂಡು ಬಂದರೆ ಅಲ್ಲೇ ತಕ್ಷಣ ಅವ್ರನ್ನ ನಾವು ಸಾರ್ವಜನಿಕ ಆಸ್ಪತ್ರೆ ಗುಂಡ್ಲುಪೇಟೆಗೆ ವರ್ಗ ಆಸ್ಪತ್ರೆಗಳು ಅಂದರೆ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು RRT ಟೀಮ್ ಅಂತ ಹೇಳ್ತೀವಿ. ಸೊ ಆ ತಂಡವನ್ನು ಕಟ್ಕೊಂಡು ನಾವು ಈ ಒಂದು 29 ಕಾಡನ್ ಸೇನೆ ಏನು ಗ್ರಾಮಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಪ್ರತಿದಿನ ಅವರಿಗೆ ಸಾರ್ವಜನಿಕರಿಗೆ IEC ಅಂದರೆ ಮಾಡ್ತಿರ್ತೇವೆ. ಸೊ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಈಗ ಕೇರಳದಿಂದ ಬರುವಂಥವರು ಅವರು ಮತ್ತು ನಿಮ್ಮಲ್ಲಿ ಈಗ ಭೀಮನಬೀಡು ಯಾವುದೋ ಗ್ರಾಮಗಳಿದ್ದಾವಲ್ಲ ಅಲ್ಲಿ ಕೆಲಸಕ್ಕೆ ಹೋಗೋರು ಕೂಡ ಮಾಸ್ಕನ್ನು ಯೂಸ್ ಮಾಡಬೇಕು ಹೋದವರು. ಸೊ ಅಲ್ಲೇನಾದರೂ ಸೋಂಕಿತ ವ್ಯಕ್ತಿಯೊಂದಿಗೆ ನಾವು ಸಂಪರ್ಕ ಬಂದಾಗ ಸೊ ಇಲ್ಲಿ ಬಂದು ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಹೋಗಿ ಬರೋರು ಪ್ರತಿನಿತ್ಯ ಯಾರು ಕೂಡ ಹೋಗ್ತಾರೋ ಅವರು ಮಾಸ್ಕನ್ನು ಕಡ್ಡಾಯವಾಗಿ ಯೂಸ್ ಮಾಡಬೇಕು ಅಂತ ಕೇಳ್ಕೊತಾ. ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರಾದ ವೆಂಕಟೇಶ್ ಗೌಡರು, ತಾಲೂಕು ಕಾರ್ಯಾಧ್ಯಕ್ಷರಾದ ಈಗಲ್ ಸ್ವಾಮಿ, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸ್ಬಾ ಹೋಬಳಿ, ಘಟಕದ ಅಧ್ಯಕ್ಷರಾದ ಹೆಚ್ ರಾಜು, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಸುರೇಶ್ ಡ್ಯಾನ್ಸರ್, ಪವನ್, ಗಣೇಶ್ ಕೊತ್ತನೂರು ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು.